ಭಾರತೀಯ ಸಂವಿಧಾನ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತ ಮತ್ತು ಪ್ರಪಂಚಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿ. ಭಾರತದ ಮೊದಲ ಕಾನೂನು ಮಂತ್ರಿ, ಸಮಾಜ ಸುಧಾರಕರು, ಸಾಮಾಜಿಕ ಹಿಂದುಳಿದ ವರ್ಗವನ್ನು ಮೇಲೆತ್ತಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಬನ್ನಿ ಸ್ನೇಹಿತರೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತಿದ್ದೇನೆ. ಜನನ 14 ಏಪ್ರಿಲ್ 1891. ಜನ್ಮಸ್ಥಳ ಅಥವಾ ಜನಿಸಿದ ಸ್ಥಳ ಮಧ್ಯಪ್ರದೇಶದ ಮಾಹೋ. ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ ಸಕ್ಪಾಲ್. ಭಾರತೀಯ ಸಂವಿಧಾನ ಪಿತಾಮಹ ಎಂದು ಕರೆಯಲ್ಪಡುವ, ವ್ಯಾಪಕವಾಗಿ ಪ್ರಸಿದ್ಧವಾಗಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತ ಮತ್ತು ಪ್ರಪಂಚಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ತಾತ ಮಾಲೋಜಿ ಸಕ್ಪಾಲ್, ಇವರ ಬಾಲ್ಯದ ಹೆಸರು ಅಂಬಾವಾಡೇಕರ್. ಇವರಿಗಿರುವ ಪ್ರಸಿದ್ಧ ಹೆಸರುಗಳು ಬಾಬಾ ಸಾಹೇಬ ಭೀಮಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪೋಷಕರಿಗೆ 14ನೆಯ ಮಗ. ಇವರ ಪತ್ನಿ, ಮೊದಲ ಪತ್ನಿ ರಮಾಬಾಯಿ ಅಂಬೇಡ್ಕರ್ 1906 - 1935, ಎರಡನೇ ಪತ್ನಿ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಕಾಲ 1948 - 2003. ಇವರ ಮಕ್ಕಳು ರಾಜರತ್ನ ಅಂಬೇಡ್ಕರ್, ಯಶವಂತ ಅಂಬೇಡ್ಕರ್, ಇಂದು ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್. ಶಿಕ್ಷಣ, ಮಧ್ಯಪ್ರದೇಶದ ಮಾಹೋದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣ, ಹೈಸ್ಕೂಲ್ ಶಿಕ್ಷಣ ಎಲ್ಪಿನ್ ಸ್ಟೋನ್ ಬಾಂಬೆ ಶಾಲೆಯಲ್ಲಿ, ಕಾಲೇಜು ಶಿಕ್ಷಣ ಬಾಂಬೆ ಎಲ್ಪಿನ್ ಸ್ಟೋನ್ ಕಾಲೇಜ್, ಕೊಲಂಬಿಯಾ ವಿಶ್ವವಿದ್ಯಾಲಯ, ನ್ಯೂಯಾರ್ಕ್ ಸಿಟಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಶೈಕ್ಷಣಿಕ ವಿದ್ಯಾರ್ಹತೆ, ಬಾಂಬೆ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಪದವಿ, ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಡಿಎಸ್ಸಿ, ಲಂಡನ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಪಿಎಚ್ಡಿ 1927. ಇವರ ಧರ್ಮ ಹಿಂದೂ, ದಲಿತ, ಮಹಾರ್. ನಂತರ ಬೌದ್ಧ ಧರ್ಮ ಸ್ವೀಕರಣೆ. ಹವ್ಯಾಸಗಳು ಓದುವುದು, ಬರೆಯುವುದು, ಹೊಸ ಜಾಗಗಳಿಗೆ ಪ್ರಯಾಣ, ಹಾಡುಗಳನ್ನು ಕೇಳುವುದು. ಒಡ ಹುಟ್ಟಿದವರು ಒಟ್ಟು 13 ಜನ. ಬದುಕುಳಿದವರು 3 ಸಹೋದರರು, 2 ಸಹೋದರಿಯರು. ಇವರಿಗೆ ಇಷ್ಟವಾದ ವ್ಯಕ್ತಿಗಳು ಗೌತಮ ಬುದ್ಧ, ಜ್ಯೋತಿಬಾ ಫುಲೆ, ಕಬೀರ್ ದಾಸರು. ಇಷ್ಟವಾದ ಬಣ್ಣ ನೀಲಿ. ನೆಚ್ಚಿನ ಪ್ರಾಣಿ ನಾಯಿ. ಅಂಬೇಡ್ಕರ್ ಅವರ ರಾಜಕೀಯ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅಂಬೇಡ್ಕರ್ ಅವರಿಗೆ ಸಂದಿರುವ ಪ್ರಶಸ್ತಿಗಳು ಭಾರತ ರತ್ನ ಸಿಕ್ಕಿದ್ದು 1990, ವಿಶ್ವರತ್ನ ಪ್ರಶಸ್ತಿ 2015. ವೃತ್ತಿ ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ, ರಾಜಕಾರಣಿ. ಇವರಿಗೆ ಸಿಕ್ಕಿರುವ ಬಿರುದುಗಳು ಸಂವಿಧಾನ ಶಿಲ್ಪಿ, ಕಲಿಯುಗದ ಬುದ್ಧ. ವೈಯಕ್ತಿಕ ಗ್ರಂಥಾಲಯ, ರಾಜಗೃಹ ಸುಮಾರು 50,000 ಪುಸ್ತಕಗಳಿಂದ ಕೂಡಿದೆ. ಇವರ ಆತ್ಮಚರಿತ್ರೆ ವೈಟಿಂಗ್ ಫಾರ್ ಎ ವೀಸಾ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುಸ್ತಕಗಳು ಕಾರ್ಮಿಕರು ಮತ್ತು ಸಂಸದೀಯ ಪ್ರಜಾಪ್ರಭುತ್ವ, ಭಾರತದಲ್ಲಿ ಜಾತಿ ಪದ್ಧತಿ, ಸ್ವತಂತ್ರ ಕಾರ್ಮಿಕ ವರ್ಗದ ಸಂವಿಧಾನಾತ್ಮಕ ನಿಯಮ, ಬುದ್ಧ ಮತ್ತು ಅವರ ಧರ್ಮ, ಸಂಸದೀಯ ಪ್ರಜಾಪ್ರಭುತ್ವ ಭವಿಷ್ಯ, ಬುದ್ಧಿಸಂ ಅಂಡ್ ಕಮ್ಯುನಿಸಂ, ಪ್ರಜಾಪ್ರಭುತ್ವದ ಯಶಸ್ವಿ ಅಂಶಗಳು, ನನ್ನ ವೈಯಕ್ತಿಕ ತತ್ವಜ್ಞಾನ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಎಂಎ, ಪಿಎಚ್ಡಿ, ಎಂಎಸ್ಸಿ, ಡಿಎಸ್ಸಿ, ಬ್ಯಾರಿಸ್ಟರ್ ಅಟ್ ಲಾ, ಎಲ್ಎಲ್ಡಿ, ಡಿಲಿಟ್ಗಳೊಂದಿಗೆ ಹೋರಾಟಗಾರರಿಗೆ ಶಿಕ್ಷಣದ ಹಸಿವಿನ ಮಾದರಿಯಾಗಿದ್ದರು. ಅವರು 36 ಡಿಗ್ರಿ ಮತ್ತು ಡಿಪ್ಲೊಮೊಗಳನ್ನು ಹೊಂದಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತಮ್ಮ ಗ್ರಂಥಾಲಯವನ್ನು 5,000 ಪುಸ್ತಕಗಳಿಂದ ತುಂಬಿಸಿದ್ದರು. ಅವರು ಸಮಾನತೆಯಲ್ಲಿ ಬಲವಾದ ನಂಬಿಕೆಯನ್ನು ಹೊಂದಿದ್ದರು ಮತ್ತು ಮಹಿಳೆಯರ ಹಕ್ಕುಗಳಿಗೆ ಬಲವಾದ ಬೆಂಬಲವನ್ನು ಹೊಂದಿದ್ದರು.
ಮತ್ತು ಮಹಿಳೆಯರಿಗೆ ಶಿಕ್ಷಣ, ಮತದಾನದ ಹಕ್ಕು, ಮದುವೆಯಾಗಲು ಮತ್ತು ಸ್ವತಂತ್ರರಾಗಿರಲು ಅನುವು ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ. ಅಂಬೇಡ್ಕರ್ ಅವರ ಮರಣ 6 ಡಿಸೆಂಬರ್ 1956. ಇವರ ಒಟ್ಟು ವಯಸ್ಸು 65 ವರ್ಷಗಳು. ಮರಣಿಸಿದ ಸ್ಥಳ ದೆಹಲಿ, ಮಧುಮೇಹ ಕಾಯಿಲೆಯಿಂದ. ಚಲನಚಿತ್ರ ಡಾಕ್ಟರ್ ಬಾಬಾ ಸಾಹೇಬ್ ಬಿಡುಗಡೆ ಹೊಂದಿದ ವರ್ಷ 2000. ಭಾರತೀಯ ಸಂವಿಧಾನ ಪಿತಾಮಹ ಎಂದು ಕರೆಯಲ್ಪಡುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತ ಮತ್ತು ಪ್ರಪಂಚಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಭಾರತದ ಮೊದಲ ಕಾನೂನು ಮಂತ್ರಿ, ಸಮಾಜ ಸುಧಾರಕರು, ಸಾಮಾಜಿಕ ಹಿಂದುಳಿದ ವರ್ಗದವರನ್ನು ಮೇಲೆತ್ತಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಹಾಗಾದರೆ ಅಂಬೇಡ್ಕರ್ ನಿಮ್ಮ ದೇವರ, ನಿಮ್ಮ ನೆಚ್ಚಿನ ವ್ಯಕ್ತಿನ? ಹಾಗಾದರೆ ಜೈ ಭೀಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.